Good afternoon, my dear children. Now we will discuss about the first chapter, accounting for not for profit organizations. In this chapter, total 15 marks questions raised in this chapter. 1 marks on theory fix, 2 marks on theory fix, and 12 marks in one problem fix. So now we will discuss about the what is accounting. Accounting, it is the identification of the business transactions, measurement of the business transactions, classify the business transactions, recording the business transactions, and communicating the business transactions. Lastly, to find out the correct financial positions of the business transactions, it is providing all informations about the financial transactions. So that is called a accounting. So what is not for profit organizations? There are mainly two types of organizations. First one is a profit organizations, and second one is a not for profit organizations. So what is profit organizations? It is very simple. Which organizations buying and selling of the goods and services and making the profits, so that is called a profit organizations. Andre yava sangha samsthegalu athwa company galu saraku mattu sevegalanna marata maadi adrinda labhavanna sampadane madkontala antavugalige irthravu profit organizations andre labha sahita vyavahari samsthegalanna gartivi. So ಇಲ್ಲಿ ಏನಪ್ಪಂದ್ರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್, ಇಟ್ ಈಸ್ ನಾಟ್ ಎ ಪ್ರಾಫಿಟ್ ಆರ್ಗನೈಸೇಷನ್ಸ್, ಇಟ್ ಈಸ್ ನಾಟ್ ಎ ಮೇಕಿಂಗ್ ದ ಪ್ರಾಫಿಟ್, ಇಟ್ ಈಸ್ ನಾಟ್ ಎ ಟ್ರೇಡಿಂಗ್ ಆಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್. ಸೊ ದಟ್ ಈಸ್ ಕಾಲ್ಡ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಸೊ ವಾಟ್ ಈಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್? ಇಟ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಪ್ರೊವೈಡಿಂಗ್ ಸರ್ವಿಸಸ್ ಟು ದಿ ಪಬ್ಲಿಕ್, ಇಟ್ ಈಸ್ ನಾಟ್ ಮೇಕಿಂಗ್ ದ ಪ್ರಾಫಿಟ್, ಇಟ್ ಈಸ್ ನಾಟ್ ಟ್ರೇಡಿಂಗ್ ಆಕ್ಟಿವಿಟೀಸ್ ಆಫ್ ದ ಕನ್ಸರ್ನ್. ಸೊ ದಟ್ ಈಸ್ ಕಾಲ್ಡ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್. So what are the examples of not for profit organizations? It is very simple. School and colleges, hospital, recreation and hospital and transportation, libraries, charitable trust, societies, next in fact clubs, ivenappa antandra ellavugalu sarvajanikarige yena seve nidtavala aa seve nidave ella samsthegalige yen anta karithina ho not for profit organizations. School education annu nididittu namage, ನೆಕ್ಸ್ಟ್ ಪಂದ್ರ ಹಾಸ್ಪಿಟಲ್ ಹೆಲ್ತ್ ಸೇವೆಯನ್ನು ನೀಡಿದೈತೆ ನಮಗೆ. ನೆಕ್ಸ್ಟ್ ಪ ರಿಕ್ರಿಯೇಷನ್ ಅಂತಂದ್ರೆ ಇಲ್ಲಿ ಉಪಹಾರ ಅಂದ್ರೆ ಇಲ್ಲಿ ಇದನ್ನ ನಮಗೆ. ನೆಕ್ಸ್ಟ್ ಏನಪ್ಪಂದ್ರೆ ರಿಕ್ರಿಯೇಷನ್ ಅಂದ್ರೆ ಒಂದು ಉಪಹಾರ ಸೇವೆಯನ್ನು ನೀಡಿದೈತಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಅಂದ್ರೆ ಒಂದು ನಮ್ಮ ಕ್ರೀಡಾ ಸೇವೆಯನ್ನು ನೀಡಿದೈತಿ. ಏನು ಸಾರ್ವಜನಿಕರಿಗೆ ಸೇವೆಯನ್ನು ನೀಡ್ತಾವಲ್ಲ, ಯಾವ ಸಾರ್ವಜನಿಕರಿಗೆ ಸೇವೆಯನ್ನು ನೀಡ್ತಾವೋ, ಯಾವುದು ಲಾಭವನ್ನು ಸಂಪಾದನೆ ಮಾಡೋದಿಲ್ಲೋ, ಯಾವ ಸಂಘ ಸಂಸ್ಥೆಗಳು ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವುದಿಲ್ಲೋ, ಅಂತಹ ಸಂಸ್ಥೆಗಳಿಗೆ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಸೊ ವಾಟ್ ಆರ್ ದ ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್? ಈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಯಾವ್ಯಾವ ಲಕ್ಷಣಗಳನ್ನು ಒಳಗೊಂಡಿದೆ? ಒಂದನೇ ಲಕ್ಷಣ ಏನಪ್ಪ ಅಂದ್ರೆ ದೇ formed for providing services such as education, healthcare, sports, so on to the ಪಬ್ಲಿಕ್ ಅಂದ್ರೆ ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ಒದಗಿಸೋದು. ಅವು ಎಂಥ ಸೇವೆಗಳು? ಶಿಕ್ಷಣದ ಸೇವೆಗಳು, ಆರೋಗ್ಯದ ಸೇವೆಗಳು, ಒಂದು ಕ್ರೀಡಾ ಸೇವೆಗಳು, ಲೈಬ್ರರಿ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಕ್ಲಬ್ಸ್ ಆಗಿರ್ಬೋದು, ನೆಕ್ಸ್ಟ್ ಏನಪ್ಪ ಅಂದ್ರೆ ಚಾರಿಟೇಬಲ್ ಟ್ರಸ್ಟ್ ಆಗಿರ್ಬೋದು, ಸೊಸೈಟೀಸ್ ಆಗಿರ್ಬೋದು, ಸಮಿತೀಸ್ ಆಗಿರ್ಬೋದು. ಇವು ಏನು ಮಾಡ್ತಾವಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ನಮಗೆ ಸೇವೆಯನ್ನು ಮಾಡೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಇವರು ಫಾರ್ಮೇಷನ್ ಮಾಡ್ತಂದ್ರೆ ಅದನ್ನ ಸ್ಟಾರ್ಟ್ ಅನ್ನು ಮಾಡ್ತಾರೆ. ಇಟ್ ಈಸ್ ಮೇನ್ ಇಂಟೆನ್ಷನ್, ಇಟ್ ಈಸ್ ಪ್ರೊವೈಡಿಂಗ್ ಸರ್ವಿಸಸ್ ಟು ದಿ ಪಬ್ಲಿಕ್. ಇದ್ರ ಮೇನ್ ಇಂಟೆನ್ಷನ್ ಏನಪ್ಪ ಅಂದ್ರೆ ಮೇನ್ ಏಮ್ ಏನಪ್ಪ ಅಂದ್ರೆ ಸರ್ವಿಸ್ ಮೋಟಿವ್ ಅಂದ್ರೆ ಇದು ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ನೀಡುವ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರ ಈ ಸಂಘ ಸಂಸ್ಥೆಗಳನ್ನ ಸ್ಥಾಪನೆಯನ್ನ ಮಾಡಿರ್ತಾರ. ನೆಕ್ಸ್ಟ್ ಸೆಕೆಂಡ್ ಏನಪ್ಪ ಅಂದ್ರೆ ದೇ ಆರ್ ಆರ್ಗನೈಸ್ಡ್ ಆಸ್ ಎ ಚಾರಿಟೇಬಲ್ ಟ್ರಸ್ಟ್ ಆರ್ ಸೊಸೈಟಿ. ದಿಸ್ ಟೈಪ್ ಆಫ್ ಆರ್ಗನೈಸೇಷನ್ಸ್ ಆರ್ಗನೈಸ್ಡ್ ಬೈ ಚಾರಿಟೇಬಲ್ ಟ್ರಸ್ಟ್ ಸೊಸೈಟಿ
ಕ್ಲಬ್ಸ್ ನೆಕ್ಸ್ಟ್ ಏನಂದ್ರೆ ಸಮಿತಿಸ್ ಏನು ಮಾಡ್ತಾರೆ ಇದನ್ನ ಸಂಘ ಸಂಸ್ಥೆಗಳನ್ನ ಸಂಘಟನೆಯನ್ನ ಮಾಡಿರ್ತಾರೆ ನೆಕ್ಸ್ಟ್ ಏನಂದ್ರೆ देयर अफेयर्स आर यूजुअली ಮ್ಯಾನೇಜ್ಡ್ ಬೈ ಎ ಮ್ಯಾನೇಜ್ಮೆಂಟ್ ಕಮಿಟಿ ದಿಸ್ ಟೈಪ್ ಆಫ್ ಆರ್ಗನೈಸೇಷನ್ಸ್ ಮ್ಯಾನೇಜ್ಡ್ ಬೈ ಎಲೆಕ್ಟೆಡ್ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆ ಸಂಸ್ಥೆಯಲ್ಲಿ ಇರತಕ್ಕಂತ ಒಬ್ಬ ನಿರ್ದೇಶಕರು ಏನು ಮಾಡ್ತಾರೆ ಈ ಸಂಘ ಸಂಸ್ಥೆಗಳ ಏನು ಮಾಡ್ತಾರೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಆ ಸಂಸ್ಥೆಯಲ್ಲಿ ಇರತಕ್ಕಂತ ಸದಸ್ಯರು ಮತ್ತು ನಿರ್ದೇಶಕರು ಏನು ಮಾಡ್ತಾರೆ ಈ ಸಂಘ ಸಂಸ್ಥೆಗಳನ್ನ ಏನು ಮಾಡ್ತಾರೆ ಅವರು ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾರೆ ಅಂದ್ರೆ ನಿರ್ವಹಣೆಯನ್ನು ಮಾಡ್ತಾರೆ देयर ಮೇನ್ ಸೋರ್ಸಸ್ ಆಫ್ ಇನ್ಕಮ್ ಆರ್ ಸಬ್ಸ್ಕ್ರಿಪ್ಷನ್ ಡೋನೇಷನ್ ಗ್ರಾಂಟ್ ಇನ್ ಏಡ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಆಯ್ತಾ ಇಲ್ಲಿ देयर ಮೇನ್ ಸೋರ್ಸಸ್ ಆಫ್ ಇನ್ಕಮ್ ಇಲ್ಲಿ ಮೇನ್ ಸೋರ್ಸಸ್ ಆಫ್ ಇನ್ಕಮ್ ಏನಂದ್ರೆ ಸಬ್ಸ್ಕ್ರಿಪ್ಷನ್ ರಿಷ್ಯೂಡ್ ಫ್ರಮ್ ದ ಮೆಂಬರ್ಸ್ ಆ ಸಂಸ್ಥೆಯಲ್ಲಿ ಇರತಕ್ಕಂತ ಮೆಂಬರ್ಸ್ ಇಂದ ಏನು ಮಾಡ್ತಾರೆ ಅವರು ವಂತಿಕೆಯನ್ನು ಪಡೆದುಕೊಂಡಿರ್ತಾರೆ ನೆಕ್ಸ್ಟ್ ಬಂದ್ರೆ ಡೊನೇಷನ್ ಫ್ರಮ್ ದ ಪಬ್ಲಿಕ್ ಪಬ್ಲಿಕ್ ಅಂದ್ರೆ ಏನು ಮಾಡ್ತಾರೆ ಡೊನೇಷನ್ ನ ಕಲೆಕ್ಟಿಂಗ್ ಏನು ಮಾಡ್ತಾರೆ ಗ್ರಾಂಟ್ ಇನ್ ಏಡ್ ಅಂದ್ರೆ ಗವರ್ನಮೆಂಟ್ ಲಿಂದ ಏನಾದ್ರು ಗ್ರಾಂಟ್ ಆಗಿತ್ತಂದ್ರೆ ಅದರಿಂದ ಏನು ಮಾಡ್ತಾರೆ ಅವರು ಅಮೌಂಟ್ ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂತಾರೆ ನೆಕ್ಸ್ಟ್ ಫಾರ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಏನು ಇನ್ವೆಸ್ಟ್ಮೆಂಟ್ ಆಗಿರ್ತಲ್ಲ ಆ ಇನ್ವೆಸ್ಟ್ಮೆಂಟ್ ಮೇಲೆ ಏನು ಮಾಡ್ತಾರೆ ಅವರು ಇನ್ಕಮ್ ಅನ್ನು ಅರ್ನ್ ಮಾಡ್ಕೊಂತ ಹೋಗ್ತಾರೆ ನೆಕ್ಸ್ಟ್ ಬಂದ್ರೆ ಇಟ್ ಇಸ್ ಸೆಕೆಂಡ್ ಪಾರ್ಟ್ಸ್ ಏನಪ್ಪಾ ಅಂತಂದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ಡ್ ಬೈ ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ವಿಚ್ ಟೈಪ್ ಆಫ್ ಬುಕ್ಸ್ ಪ್ರಿಪೇರ್ಡ್ ಬೈ ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂದ್ರೆ ಇಲ್ಲಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಯಾವ್ಯಾವ ಪುಸ್ತಕಗಳನ್ನ ಬುಕ್ಸ್ ಗಳನ್ನ ಮೇಂಟೈನ್ ಮಾಡ್ತಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಕ್ಯಾಶ್ ಬುಕ್ ಯು ನೋ ಆಲ್ರೆಡಿ ಕ್ಯಾಶ್ ಬುಕ್ ಇಟ್ ಈಸ್ ಇನ್ಕ್ಲೂಡೆಡ್ ಕ್ಯಾಶ್ ಇನ್ಫ್ಲೋ ಅಂಡ್ ಕ್ಯಾಶ್ ಔಟ್ಫ್ಲೋ ಇಟ್ ಈಸ್ ಸಮರಿ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇನ್ ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂದ್ರೆ ಇಲ್ಲಿ ಎಷ್ಟು ಕ್ಯಾಶ್ ಬಂತು ಅದನ್ನು ಕೂಡ ರೆಕಾರ್ಡಿಂಗ್ ಮಾಡ್ತಾರೆ ಎಷ್ಟು ಕ್ಯಾಶ್ ಅನ್ನು ಪೇಮೆಂಟ್ ಮಾಡ್ವಿ ಅದನ್ನು ಕೂಡ ಏನು ಮಾಡ್ತಾರೆ ಈ ಕ್ಯಾಶ್ ಬುಕ್ ಒಳಗೆ ರೆಕಾರ್ಡಿಂಗ್ ಮಾಡ್ತಾರೆ ನೆಕ್ಸ್ಟ್ ಬಂದ್ರೆ ಸೆಕೆಂಡ್ ಏನಪ್ಪ ಅಂದ್ರೆ ಜರ್ನಲ್ ಜರ್ನಲ್ ಅಂದ್ರೆ ಡೇ ಬೈ ಡೇ ಆಪರೇಟಿಂಗ್ ಆಕ್ಟಿವಿಟೀಸ್ ಇರ್ತಲ್ಲ ಅವುಗಳನ್ನ ಏನು ಮಾಡ್ತಾರೆ ಜರ್ನಲ್ ಬುಕ್ ಒಳಗೆ ಏನು ಮಾಡ್ತಾರೆ ರೆಕಾರ್ಡಿಂಗ್ ಅನ್ನು ಮಾಡ್ತಾರೆ ಸೊ ಇಟ್ ಈಸ್ ಎ ಡೈಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಆಫ್ ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ವಿ ಶುಡ್ ರೆಕಾರ್ಡ್ ಇಟ್ ಇನ್ ಎ ಜರ್ನಲ್ ಬುಕ್ ಈ ಜರ್ನಲ್ ಬುಕ್ ಒಳಗೆ ಏನು ಮಾಡ್ತಾರೆ ಅವುಗಳನ್ನ ರೆಕಾರ್ಡಿಂಗ್ ಅನ್ನು ಮಾಡ್ಕೊಂತ ಹೋಗ್ತಾರೆ ನೆಕ್ಸ್ಟ್ ಏನಂದ್ರೆ ಥರ್ಡ್ ಒನ್ ಲೆಜರ್ ಬುಕ್ ಇಟ್ ಈಸ್ ಇನ್ಕ್ಲೂಡೆಡ್ ಅಸೆಟ್ಸ್ ಅಕೌಂಟ್ ಇಟ್ ಈಸ್ ಕ್ಲಾಸಿಫೈಡ್ ದ ಅಸೆಟ್ಸ್ ಅಕೌಂಟೆಂಟ್ಸ್ ಇಟ್ ಈಸ್ ಕ್ಲಾಸಿಫೈಡ್ ದ ಸಪರೇಟ್ ಸಪರೇಟ್ ಅಕೌಂಟ್ಸ್ ಅಂದ್ರೆ ಅಸೆಟ್ಸ್ ಅಕೌಂಟ್ ಇಸ್ ಸಪರೇಟ್ ಲಯಬಿಲಿಟೀಸ್ ಅಕೌಂಟ್ ಸಪರೇಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಇಸ್ ಸಪರೇಟ್ ನೆಕ್ಸ್ಟ್ ಏನಂದ್ರೆ ಇನ್ಕಮ್ ಅಕೌಂಟ್ ಇಸ್ ಸಪರೇಟ್ ಇಟ್ ಈಸ್ ಕ್ಲಾಸಿಫೈಡ್ ದ ಆಲ್ ಫೈವ್ ಅಕೌಂಟ್ಸ್ ಏನ್ ಮಾಡ್ತಾರೆ ಅವರು ಕ್ಲಾಸಿಫೈಡ್ ನ ಮಾಡ್ಕೊಂತಾರೆ ಇದ್ರೊಳಗೆ ಇಲ್ಲಿ ಲೆಜರ್ ಬುಕ್ ಒಳಗೆ ನೆಕ್ಸ್ಟ್ ಏನಂದ್ರೆ ಫೋರ್ತ್ ಏನಪ್ಪ ಅಂದ್ರೆ ರಿಜಿಸ್ಟರ್ ಆಫ್ ಮೆಂಬರ್ಸ್ ಇಟ್ ಈಸ್ ಇನ್ಕ್ಲೂಡೆಡ್ ಟೋಟಲ್ ನಂಬರ್ಸ್ ಆಫ್ ಮೆಂಬರ್ಸ್ ಅಂಡ್ ಹೌ ಮಚ್ ಅಡ್ವಾನ್ಸ್ ಅಮೌಂಟ್ ಗಿವನ್ ಟು ದಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಟೋಟಲ್ ಎಷ್ಟು ಮೆಂಬರ್ಸ್ ಇರ್ತಾರೆ ಆ ಮೆಂಬರ್ಸ್ ಏನಪ್ಪ ಅಂದ್ರೆ ನಂಬರ್ಸ್ ಇರ್ತೈತಿ ಅಂದ್ರೆ ಎಷ್ಟು ಮಂದಿ ಮೆಂಬರ್ಸ್ ಇರ್ತಲ್ಲ ಆ ಮೆಂಬರ್ಸ್ ಏನ್ ಮಾಡ್ಬೇಕು ಇಲ್ಲಿ ಅಕೌಂಟ್ ಇದ್ಯಾವುದು ಆ ಟೋಟಲ್ ನಂಬರ್ಸ್ ಆಫ್ ಮೆಂಬರ್ಸ್ ಇರ್ತೈತಿ ನೆಕ್ಸ್ಟ್ ಬಂದ್ರೆ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಎಷ್ಟು ಡೊನೇಷನ್ ಕೊಟ್ಟಿರ್ತಾರ ಎಷ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾರ ಆ ಎಲ್ಲ ಅಮೌಂಟ್ಸ್ ಏನಿರ್ತಾರ ಇದ್ರೊಳಗೆ ರೆಕಾರ್ಡಿಂಗ್ ಆಗಿರ್ತೈತಿ ಅಂಡ್ ಏನಪ್ಪ ಅಂದ್ರೆ ಥರ್ಡ್ ಪಾರ್ಟ್ಸ್ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಐಟಮ್ಸ್ ಅಂಡ್ ರೆವೆನ್ಯೂ ಐಟಮ್ಸ್ ವೈಲ್ ದ ರೆಕಾರ್ಡಿಂಗ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂಡ್ ದ ಟರ್ಮ್ ವಿ ಮಸ್ಟ್ ನೀಡ್ ಕ್ಯಾಪಿಟಲ್ ಐಟಮ್ಸ್ ಅಂಡ್ ರೆವೆನ್ಯೂ ಐಟಮ್ಸ್ ವಿತೌಟ್ ದೀಸ್ ಐಟಮ್ಸ್ ವಿ ಕಾಂಟ್ ಪ್ರಿಪೇರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಸೊ ವಾಟ್ ಈಸ್ ಕ್ಯಾಪಿಟಲ್ ಐಟಮ್ಸ್ ದಿಸ್ ಟೈಪ್ ಆಫ್ ಐಟಮ್ಸ್ ಗೋಸ್ ಟು ದಿ ಬ್ಯಾಲೆನ್ಸ್ ಶೀಟ್ Some items goes to the liability side, some items goes to the asset side. And second one, revenue items. These items goes to the income and expenditure account. Some items goes to the debit side, some items goes to the credit side. So these are capital items and revenue items. First we will discuss about the capital items. So there are mainly two types of items. First one is a capital receipt and second one is a capital expenditure. So what is capital receipt? It is also known as a liabilities. It is also known as a liabilities. It's very simple. These are receipt non-recurring in nature. It is not issued regularly. ಇದು ರೆಗ್ಯುಲರ್ ಆಗಿ ಬೆನಿಫಿಟ್ ಅನ್ನ ರಿಶ್ಯೂ ಮಾಡ್ಕೊಳೋದಿಲ್ಲ ಇಟ್ ಈಸ್ ಎ ನಾನ್ ರಿಕರಿಂಗ್ ನೇಚರ್ ದೀಸ್ ಐಟಮ್ಸ್ ಗೋಸ್ ಟು ದಿ ಲಿಯಾಬಿಲಿಟಿ ಸೈಡ್ ಆಫ್ ದ
ಬ್ಯಾಲೆನ್ಸ್ ಶೀಟ್ ಈ ಐಟಮ್ಸ್ ಎಲ್ಲಿ ಹೋಗುತ್ತೆ ಅಂದ್ರೆ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಗೆ ಹೋಗ್ತವು ಆ ಐಟಮ್ಸ್ ಯಾವುದಪ್ಪ ಅಂದ್ರೆ ಎಕ್ಸಾಂಪಲ್ ಲೈಫ್ ಮೆಂಬರ್ಶಿಪ್ ಫೀಸ್ ಆಗಿರಬಹುದು ಸ್ಪೆಷಲ್ ಡೊನೇಷನ್ ಆಗಿರಬಹುದು ಯಾವುದಾದರೂ ಫಂಡ್ಸ್ ಆಗಿರಬಹುದು ಎಂಡೋಮೆಂಟ್ ಫಂಡ್ ಆಗಿರಬಹುದು ಪ್ರೈಸ್ ಫಂಡ್ ಆಗಿರಬಹುದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫಂಡ್ ಆಗಿರಬಹುದು ಇವೇನ್ ಫಂಡ್ಸ್ ಇರ್ತವಲ್ಲ ಆ ಎಲ್ಲಾ ಫಂಡ್ಸ್ ಏನು ಮಾಡ್ತಾರೋ ಡೈರೆಕ್ಟ್ ಆಗಿ ಲಯಬಿಲಿಟಿ ಸೈಡ್ ಕಳಿಸ್ಬಿಡ್ತಾರ ಇವೇನ್ ಅಂದ್ರೆ ದೇಸ್ ಆರ್ ನಾನ್ ರಿಕರಿಂಗ್ ಇನ್ ಇನ್ ನೇಚರ್ ನೆಕ್ಸ್ಟ್ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಅಸೆಟ್ಸ್ ಇದಕ್ಕೆ ಏನು ಕರೀತೀವಿ ನಾವು ಅಸೆಟ್ಸ್ ಅಂತ ಕರೀತೀವಿ ದೀಸ್ ಐಟಮ್ ಆಲ್ಸೋ ನಾನ್ ರಿಕರಿಂಗ್ ಇನ್ ನೇಚರ್ ವಿ ವಿಲ್ ಪೇಡ್ ಆಫ್ಟರ್ 1 ಇಯರ್ ಆರ್ 2 ಇಯರ್ ಅಂಡ್ ದ ಟರ್ಮ್ ಇಟ್ಸ್ ವೆರಿ ಸಿಂಪಲ್ ವಾಟ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೀನ್ಸ್ ವೆನ್ ವಿ ಆರ್ ಅಕ್ವೈರಿಂಗ್ ಎನಿ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ದ ಟರ್ಮ್ ವಿ ಆರ್ ಪೇಯಿಂಗ್ ದಟ್ ಅಮೌಂಟ್ ಸೋ ದಟ್ ಇಸ್ ಕಾಲ್ಡ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವುದೇ ಒಂದು ಸ್ಥಿರ ಆಸ್ತಿಗಳನ್ನು ನಾವು ಖರೀದಿ ಮಾಡಬೇಕಾದ್ರೆ ಅಲ್ಲಿ ಹಾಕಿದಂತ ವೆಚ್ಚಕ್ಕ ಅಲ್ಲಿ ಮಾಡಿದಂತ ವೆಚ್ಚಕ್ಕ ಏನು ಕರೀತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತೀವಿ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಅಂಡ್ ಮಷಿನರಿ ಆಗಿರ್ಬೋದು ನೆಕ್ಸ್ಟ್ ಬಂದ್ರೆ ಬಿಲ್ಡಿಂಗ್ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಲೈಬ್ರರಿ ನೆಕ್ಸ್ಟ್ ಬಂದ್ರೆ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಆಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ಇವೆಲ್ಲ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೀನ್ಸ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಎ ಅಸೆಟ್ಸ್ ದೀಸ್ ಐಟಮ್ಸ್ ಗೋಸ್ ಟು ದಿ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ಸೆಕೆಂಡ್ ಒನ್ ಇಸ್ ಎ ರೆವೆನ್ಯೂ ಐಟಮ್ಸ್ ರೆವೆನ್ಯೂ ಐಟಮ್ಸ್ ಮೀನ್ಸ್ ಇಟ್ ಇಸ್ ಎ ರಿಕರಿಂಗ್ ಇನ್ ಇನ್ ನೇಚರ್ ದೀಸ್ ಐಟಮ್ಸ್ ಗೋಸ್ ಟು ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸಮ್ ಐಟಮ್ಸ್ ಗೋಸ್ ಟು ದಿ ಡೆಬಿಟ್ ಸೈಡ್ ಸಮ್ ಐಟಮ್ಸ್ ಗೋಸ್ ಟು ದಿ ಕ್ರೆಡಿಟ್ ಸರ್ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ರೆವೆನ್ಯೂ ಐಟಮ್ಸ್ ಫಸ್ಟ್ ಒನ್ ಇಸ್ ಎ ರೆವೆನ್ಯೂ ರಿಸಿಪ್ಟ್ ರೆವೆನ್ಯೂ ರಿಸಿಪ್ಟ್ ಮೀನ್ಸ್ ಇಟ್ ಈಸ್ ಎ ಇನ್ಕಮ್ revenue receipt means it is a income these income goes to the credit side of the income and expenditure account for example admission fees agirbodu entrance fees agirbodu subscription agirbodu government grant agirbodu even pandra revenue receipt these are receipt is a recurring in nature we are received regularly regular age madidnavu at the during the olaga issue madkontivi adiki igirdnavu revenue receipt anta kartivi next pandra revenue expenditure andra it is also known as expenses idike enga adru expenses anta kartivi these items goes to the debit side of the income and expenditure account it is also recurring in nature we will paid at the during the year when we are paying salary wages next for rent next we enadru kottidvi andra daily operating activities gondu eskara navu enadru amount an payment madidvi andra avugalige enga adru revenue expenditure anta kartivi ಇದ್ರೊಳಗೆ ಫಸ್ಟ್ ಚಾಪ್ಟರ್ ಒಳಗೆ ಇವೇನಪ್ಪ ಅಂದ್ರೆ ಫಸ್ಟ್ ಮೀನಿಂಗ್ ಎಕ್ಸಾಂಪಲ್ಸು ನೆಕ್ಸ್ಟ್ ಬಂದರೆ ಫೀಚರ್ಸ್ ನೆಕ್ಸ್ಟ್ ಬುಕ್ಸ್ ಯಾವ್ಯಾವ ಬುಕ್ಸ್ಗಳನ್ನು ಮೇಂಟೆನೆನ್ಸ್ ಮಾಡ್ತಾರೆ ನೆಕ್ಸ್ಟ್ ಅಪ್ಪ ಕ್ಯಾಪಿಟಲ್ ಐಟಮ್ಸು ಮತ್ತು ಏನಪ್ಪ ರೆವೆನ್ಯೂ ಐಟಮ್ಸ್ ಬಗ್ಗೆ ಏನು ಮಾಡಿದ್ರೆ ಡಿಸ್ಕಷನ್ ಮಾಡಿದ್ವಿ ನಾಳೆ ಬೇರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಥ್ಯಾಂಕ್ ಯು ಆಲ್